ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕೃಷಿ ಸಚಿವ ಚಲುವರಾಯಸ್ವಾಮಿ ನಡುವಿನ ವಾಗ್ಯುದ್ಧ ಮುಂದುವರೆದಿದೆ. ತಂದೆ ಜೀವಂತವಾಗಿದ್ದಾಗ ಮಗ ಎರಡು ಬಾರಿ ಮುಖ್ಯಮಂತ್ರಿಯಾದ ಇತಿಹಾಸ ಏನಾದರೂ ಇದೆಯಾ ಅಂತ ಎಚ್ ಡಿ ಕೆ ವಿರುದ್ಧ ಚಲುವರಾಯಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಕೃಷಿ ಸಚಿವರು ರಾಜ್ಯದಲ್ಲಿ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದಕ್ಕೆ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದರು. ನಾನೇನಾದರೂ ಎಚ್ ಡಿ ದೇವೇಗೌಡರ ಮಗನಾಗಿದ್ದರೆ ಅವರಿಗೆ ನೋವು ಕೊಟ್ಟು ರಾಜಕೀಯ ಮಾಡ್ತಿರಲಿಲ್ಲ, ಇವತ್ತೇ ನನ್ನ ರಾಜಕೀಯ ಭವಿಷ್ಯ ಕೊನೆ ಆಗುತ್ತದೆ ಎಂದಾದರೂ ದೇವೇಗೌಡರಿಗೆ ದುಃಖ ಕೊಡ್ತಿರಲಿಲ್ಲ, ಯಾವತ್ತೂ ಬಿಜೆಪಿ ಜೊತೆ ಸೇರಲ್ಲ ಎಂದು ದೊಡ್ಡಗೌಡರು ಹೇಳುತ್ತಿದ್ದರು. ಕುಮಾರಸ್ವಾಮಿ ಎರಡು ಬಾರಿ ಸಿ ಎಂ ಆಗಿದ್ದಾರೆ, ಆದರೆ ಈಗ ಬಿಜೆಪಿ ಜೊತೆ ಮೈತ್ರಿ ಆಗೋಗಿದೆ. ದೇವೇಗೌಡರನ್ನು ಬಿಟ್ಟು ವಿದೌಟ್ ಕುಮಾರಸ್ವಾಮಿ ಏನು ಎಂದು ಸಚಿವರು ಪ್ರಶ್ನೆ ಮಾಡಿದ್ದಾರೆ. ಬೇರೆ ಯಾರಾದರೂ ತಂದೆ ಬದುಕಿದ್ದಾಗ ಮಗ ಎರಡು ಬಾರಿ ಸಿ ಎಂ ಆಗಿರೋದು ಇತಿಹಾಸ ಏನಾದ್ರು ಇದೆಯಾ? ಅಂತಹ ತಂದೆಗೆ ನೋವು ಮಾಡಿ ಅಮಿತ್ ಶಾ ಜೊತೆ ಸೇರಿಕೊಂಡಿದ್ದಾರೆ. ಇದನ್ನೆಲ್ಲ ನೋಡಿದರೆ ಬಿಜೆಪಿ ಜೆಡಿಎಸ್ ಪರಿಸ್ಥಿತಿ ಏನಾಗಿದೆ ಎಂದು ಅರ್ಥ ಆಗುತ್ತೆ. ಸದ್ಯ ಅವರು ಇರುವ ಹೀನಾಯ ಪರಿಸ್ಥಿತಿಯಿಂದ ಕಾಂಗ್ರೆಸ್ ವಿರುದ್ಧ ಇಲ್ಲ ಸಲ್ಲದ ಹೇಳಿಕೆ ನೀಡುತ್ತಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಒಂದು ಸಣ್ಣ ವ್ಯತ್ಯಾಸ ಕೂಡ ಆಗಿಲ್ಲ, 5 ವರ್ಷ ಇದ್ದೇ ಇರುತ್ತೆ, ಏನಾದರೂ ಆದರೆ ಆಮೇಲೆ ನನ್ನನ್ನು ಪ್ರಶ್ನೆ ಮಾಡಿ ಅಂತ ಸವಾಲು ಹಾಕೋರು. ಇದು ನಮ್ಮ ಚಲುವರಾಯಸ್ವಾಮಿ ಹೇಳಿರಲ್ಲ, ಬಿಜೆಪಿ ಜೊತೆ ಸೇರಿಬಿಡ್ತಾವ್ರೆ, ಹೌದು ತಂದೆ ಬಹಳ ನೋವು ಕೊಡ್ತಾವ್ರೆ. ಹೌದು, ಅಪ್ಪ ಬದುಕಿದಾಗಲೇ ಎರಡ್ ಸರ್ ಸಿ ಎಂ ಆಗ್ಬಿಟ್ಟವ್ರೆ. ಒಂದ್ ಸರ್ ಇವರೇ ಸಿ ಎಂ ಮಾಡಿದ್ದವ್ರೆ. ಮೊದಲನೇ ಸರ್ ದೇವೇಗೌಡರಿಗೆ ಕುಮಾರಸ್ವಾಮಿ ಬಿಜೆಪಿ ಜೊತೆಗೆ ಹೋಗಿ ನೋವು ಕೂಡ ಕಾರಣ ಆಗಿದೆ. ಇದೇ ಚಲುವರಾಯಸ್ವಾಮಿ ಅವರು ಇವರೇನು ಉಲ್ಟಾ ಮಾತಾಡ್ತಾವಲ್ಲ. ಹೌದು, ಕುಮಾರಸ್ವಾಮಿ ಅವರು ಮೊದಲ ಬಾರಿ 2006 ಸರ್ಕಾರ ಆಗ್ಬೇಕಾದ ಕಾರಣ ಚಲುವರಾಯಸ್ವಾಮಿ ಅವರು ಕೂಡ. ಹೌದು, ಅವತ್ತು ದೇವೇಗೌಡರಿಗೆ ನೋವು ಕೊಡೋ ಪಾತ್ರ ಕುಮಾರಸ್ವಾಮಿ ಏನಾಯ್ತಲ್ಲ ಅದು ಸೂತ್ರಧಾರಿಗಳು ಇವರು ಇಲ್ಲ. ಅವ್ರ ಪ್ರಕಾರ ಮೊದಲನೇ ಸಲ ನಾವು ದೇವೇಗೌಡರನ್ನು ಖುಷಿ ಪಡಿಸಿದ್ವಿ, ಆದ್ರೆ ಎರಡನೇ ಸಲ ಆದ್ರಲ್ಲ ಅದು ನೋವು ಕೊಡಿಸಿದ್ರು ಅಂತ. ಫಸ್ಟ್ ಟೈಮ್ ಎಲ್ಲ ಸೇರ್ಕೊಂಡ್ ಮಾಡ್ರೆ ಅವ್ರು ಜೆಡಿಎಸ್ ಅಲ್ಲೇ ಇದ್ರಲ್ಲ. ವಿಷಯ ಗೊತ್ತಾ, ಇವ್ರು ಫಸ್ಟ್ ಮದುವೆ ಆದ್ರಲ್ಲ ಬಿಜೆಪಿ ಜೊತೆ. ಹೌದು, ಜಮೀರ್ ಅಹಮದ್ ಖಾನ್ ಬಸ್ ಓಡಿಸ್ಕೊಂಡು ಹೋದ್ರು ನ್ಯಾಷನಲ್ ಟ್ರಾವೆಲ್ಸ್ ಅಲ್ಲಿ ಎಂಎಲ್ಎಗಳು ಕೂಡಿಸ್ಕೊಂಡ್ರು. ಹೌದು, ಇವತ್ತು ಕೋಮುವಾದಿ ಅದು ಇದು ಅಂತಾರೆ. ಅವತ್ತು ಕುಮಾರಣ್ಣ ಯಾವ ಚಡ್ಡಿ ಹಾಕವ್ರೆ, ಕಾಕಿ ಚಡ್ಡಿ ಹಾಕಿದ್ರ ಅಂತ. ಆ ಚಡ್ಡಿ ಹಾಕ್ತವ್ರೆ ಜಮೀರ್, ಆ ಚಡ್ಡಿ ಹಾಕ್ತವ್ರೆ ಚಲುವರಾಯಸ್ವಾಮಿ ಅವರು. ಇವತ್ತು ಅಟ್ಲೀಸ್ಟ್ 2 ಮದುವೆ ಆಗವ್ರಲ್ಲ ಬಿಜೆಪಿ ಜೊತೆ. ಹೌದು, ಈಗ ದೇವೇಗೌಡರೇ ಒಪ್ಪಂದದ ಶಾಸ್ತ್ರ ಮಾಡ್ಕೊಂಡವ್ರೆ. ಹೌದು, ಅವತ್ತು ದೇವೇಗೌಡರಿಗೆ ನೋವು ಕೊಟ್ಟಿದ್ದು ಆ ಟೀಮ್ ಅಲ್ಲಿ ಇದ್ದದೆ ಮುಂದಾಳತ್ವ ಚಲುವರಾಯಸ್ವಾಮಿ, ಜಮೀರ್ ಅಹಮದ್ ಖಾನ್ ಇವ್ರು ಎಲ್ಲರೂ. ಹೌದು, ತಂದೆ ಬೆಕ್ಕಿದಾಗ 2 ಸರ್ ಸಿ ಎಂ ಅವ್ರ ಹಣೆ ಬರುತ್ತೆ, ಇನ್ನೊಂದ್ಸರಿ 3 ಆಯ್ತಾರೆ. ಏನ್ ಮಾಡಕ್ಕಾದದು? ಆಮೇಲೆ ಇನ್ನೊಂದ್ ಕತೆ ಏನು ಅಂತಂದ್ರೆ, ಆಗೋಗಿದೆ ಮೈತ್ರಿ ವಿತೌಟ್ ಕುಮಾರಸ್ವಾಮಿ ಏನು ಅಲ್ಲ ದೇವೇಗೌಡರು, ದೇವೇಗೌಡರು ಕುಮಾರಸ್ವಾಮಿ ಏನು? ಹೌದು, ದೇವೇಗೌಡರು ಫಸ್ಟ್ ಬಿಟ್ಬಿಟ್ಟು ಸಿ ಎಂ ಆಗಿದ್ರಲ್ಲ, ಇನ್ನೇನಾಗ್ಬೇಕು? ಪ್ರಧಾನಿ ಅಂತೂ ಆಗೋದೇನಿಲ್ವಲ್ಲ ಈಗ. ಹೌದು, ಓಕೆ, ನೋಡಿದ್ರೆ ಬಿಜೆಪಿ ಜೆಡಿಎಸ್ ಪರಿಸ್ಥಿತಿ ಏನೆಂದು ಅರ್ಥ ಆಗುತ್ತೆ. ಅಮಿತ್ ಶಾ ಜೊತೆ ಸೇರ್ಕೊಂಡವ್ರೆ ಅಂದ್ರೆ ಇವ್ರ ಲೆಕ್ಕಾಚಾರ ಏನು ಗೊತ್ತಂದ್ರೆ, ಚಲುವರಾಯಸ್ವಾಮಿ ಅವರು ಜಮೀರ್ ಎಲ್ಲ ಬಿಜೆಪಿ ಜೊತೆ ಕೈ ಜೋಡಿಸಿದಾಗ ಅಮಿತ್ ಶಾ ಮೋದಿ ಇಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ, ಅದು ಪಾಯಿಂಟ್ ಕಾರಣ. ಹಾಗಾಗಿ ಆತರ ಹೇಳ್ತಿರ್ಬೋದೇನೋ, ಅದು ಬಿಟ್ಟರೆ ಇನ್ನೇನಿಲ್ಲ. 5 ಇದ್ದೇ ಇರುತ್ತೆ, ಏನಾದರೂ ಆದರೆ ಆಮೇಲೆ ನನ್ನನ್ನು ಪ್ರಶ್ನೆ ಮಾಡಿ. ಸರ್ಕಾರ 5 ಅಂತ ಹೇಳೋರೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡಿಲ್ಲ ಇವರು. ಹೌದು, ಮಾತಾಡಿಲ್ಲ, ಯಾಕೆಂದ್ರೆ ಅಲ್ಲಿ ಗಣಿಗಾರ ರವಿ ಕುಮಾರ್ ಮಂಡ್ಯದಲ್ಲಿ ಹೇಳೋರಲ್ಲ 2 ಆದ್ಮೇಲೆ ಡಿ ಕೆ ಸಿ ಎಂ ಅಂತ. ಅದ್ರ ಬಗ್ಗೆ ಹೇಳಬೇಕಾಗಿತ್ತು. ಬಟ್ ಇಷ್ಟೇ, 2006 ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಕಾರಣ ಚಲುವರಾಯಸ್ವಾಮಿ ಅವರು ಕೂಡ ಒಬ್ರು. ಹೌದು, ಅವತ್ತು ದೇವೇಗೌಡರಿಗೆ ಏನಾರು ನೋವು ಮಾಡಿದ್ರೆ ಅದರ ಕಾರಣ ಚಲುವರಾಯಸ್ವಾಮಿ ಅವರು ಕೂಡ. ಹೌದು, ಇವತ್ತು ಬಿಜೆಪಿನ ಕೋಮುವಾದಿ ಎನ್ನುವ ಜಮೀರ್ ಅಹಮದ್ ಖಾನ್ ಇವತ್ತು ಚಡ್ಡಿ ಹುಡುಕ್ತಾರೆ ಕುಮಾರಸ್ವಾಮಿ ಅವ್ರದ, ಅವತ್ ಕಾಕಿ ಚಡ್ಡಿ ಹಾಕ್ಸಿದ್ದೆ ಜಮೀರ್ ಅಹಮದ್ ಖಾನ್, ಜಮೀರ್ ಅಹಮದ್ ಖಾನ್ ಇವರೆಲ್ಲ. ಹಾಗಾಗಿ ರಾಜಕಾರಣದಲ್ಲಿ ಅಷ್ಟೇ, ಏನ್ ಬೇಕಾರ ಈಗ ಏಕಪಾತ್ರ ಅಭಿನಯ ಇರಲ್ವೇ, ಇಲ್ಲಿ ನಿಂತ್ರೆ ಚಂದ್ರ, ಅಲ್ಲಿ ನಿಂತ್ರೆ ಇಂದ್ರ ಅಂತ ಅಷ್ಟೇ. ಚಲುವರಾಯಸ್ವಾಮಿ ಅವರು ಕಾಂಗ್ರೆಸ್ ಇದ್ದಾಗ ಜೆಡಿಎಸ್ ಇದ್ದಾಗ ಕಾಂಗ್ರೆಸ್ ಗೆ ಬೈಯೋದು, ಕುಮಾರಸ್ವಾಮಿ ದೇವೇಗೌಡರನ್ನು ಹೊಗಳೋದು, ಅವ್ರ ಕಾಂಗ್ರೆಸ್ ಗೆ ಬಂದಾಗ ಇವರು ಬೈಯೋದು. ಚಲುವರಾಯಸ್ವಾಮಿ ಕುಮಾರಸ್ವಾಮಿ ಜೊತೆ ಹೋಗಿ ಸರ್ಕಾರ ಮಾಡಿದಾಗ ಬಿಜೆಪಿ ಅವರು ಸೂಪರ್ ಸ್ಟಾರ್ಸ್, ದೇವೇಗೌಡರು ನೋವಾಗಿರ್ಲಿಲ್ಲ ಅವತ್ತು, ಅವತ್ತು ನೋವಾಗಿತ್ತು. ಇವತ್ತು ದೇವೇಗೌಡರೇ ಕರ್ಕೊಂಡು ಮೈತ್ರಿ ಮಾಡ್ಕೊಂಡವ್ರೆ. ಹಾಗಾಗಿ ರಾಜಕೀಯ ಅಷ್ಟೇ, ಏನ್ ಬೇಕಾರಾಗುತ್ತೆ, ಏನ್ ಬೇಕಾರಾಗುತ್ತೆ. ಯಾರಿಗೆ ರಾಜಕೀಯವಾಗಿ ನೆನಪುಗಳಿದೆ ಜನ ಏನ್ ಮರ್ತಿಲ್ಲ ಅದನ್ನ. ಹೌದು, ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರೋದೇ ಅವೆಲ್ಲ. 15-16 ವರ್ಷ ನಾನೇ ಚಿಕ್ಕ ಹುಡುಗ, ನನಗೆ ನೆನಪೈತೆ. ನೆಕ್ಸ್ಟ್